ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನಾರಾಯಣ ಸ್ವಾಮಿ ದರ್ಶನ ಕೂಡ ಈಸಿಯಾಗಿ ನಾವು ನೋಡಬಹುದು ಪಡೆಯಬಹುದು. ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ರಾತ್ರಿ ಇಡೀ ಟೋಕನ್ ಗೋಸ್ಕರ ನಿಲ್ಲಬೇಕಾಗುತ್ತೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ. ಜನರ ಪ್ರಾಣ ಕಾಪಾಡುವ ವೈದ್ಯರನ್ನ ದೇವರ ಸಮಾನರೆಂದು ಜನ ಭಾವಿಸುತ್ತಾರೆ. ಬಡವರ ಪಾಲಿಗೆ ಸಂಜೀವಿನಿಯಾಗಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹರಸಾಹಸ ಪಡಬೇಕಾಗಿದೆ. ಹೌದು, ಏಷ್ಯಾದಲ್ಲೇ ಬಹುದೊಡ್ಡ ಬೆಂಗಳೂರಿನ ಇಂದಿರಾಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ದೇಶದ ವಿವಿಧ ರಾಜ್ಯ ಜಿಲ್ಲೆಯ ಮೂಲೆ ಮೂಲೆಯಿಂದ ಬರುತ್ತಾರೆ. ವಿಪರ್ಯಾಸವೆಂದರೆ ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕಾಡುತ್ತಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಹೊರ ರೋಗಿಗಳ ವಿಭಾಗದಲ್ಲಿ ಬೆಳಗ್ಗೆ 9 ರಿಂದ 4 ಗಂಟೆಯವರೆಗೆ ಒಬ್ಬ ವೈದ್ಯರು ದಿನಕ್ಕೆ ಗರಿಷ್ಠ 40 ಮಕ್ಕಳಿಗೆ ಮಾತ್ರ ನೋಡಲಾಗುತ್ತದೆ ಎನ್ನಲಾಗಿದೆ. ಅದರಲ್ಲೂ ಕಡ್ಡಾಯವಾಗಿ ಟೋಕನ್ ಪಡೆಯಬೇಕಾಗುತ್ತದೆ. ಟೋಕನ್ ಪಡೆದುಕೊಳ್ಳಲು ಜನ ರಾತ್ರಿಯಿಂದ ತರೆದಿಂಬು ಚಾಪೆ ಹಾಕಿಕೊಂಡು ಟೋಕನ್ಗಾಗಿ ಕಾಯುತ್ತಿರುವುದು ಕಂಡುಬಂದಿದೆ. ಜನ ಟೋಕನ್ ಬಗ್ಗೆ ಹರಸಾಹಸ ಪಡೆಯಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಟೋಕನ್ ಸಿಗುತ್ತೋ ಇಲ್ಲವೋ ಎಂದು ದೂರದ ಊರುಗಳಿಂದ ರಾತ್ರಿಯೇ ಬಂದು ಕೌಂಟರ್ ಬಳಿ ಕಾಯುತ್ತಿದ್ದಾರೆ. ಟೋಕನ್ ಸಿಗದಿದ್ದರೆ ಬಂದ ದಾರಿ ಸುಂಕವಿಲ್ಲ ಎಂಬಂತೆ ವಾಪಸ್ ತೆರಳಬೇಕಾಗುತ್ತದೆ. ಅಥವಾ ಅಲ್ಲೇ ಇಡೀ ರಾತ್ರಿ ಇದ್ದು ಮರುದಿನ ಕ್ಯೂನಲ್ಲಿ ನಿಂತುಕೊಂಡು ಟೋಕನ್ ಪಡೆದರೆ ಮಾತ್ರ ವೈದ್ಯರ ದರ್ಶನ ಪಡೆಯಲು ಸಾಧ್ಯವಾಗುತ್ತದೆ. ಬಡವರಿಗೆ ಸಂಜೀವಿನಿಯಾಗಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದರಲ್ಲೂ ಬಹುದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆಯಾ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತದೆ. ಆರೋಗ್ಯ ಸಚಿವರು, ಸರ್ಕಾರ ಈ ಕಡೆ ಗಮನಹರಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾದ ಸೌಲಭ್ಯಗಳು ಕಲ್ಪಿಸಿಕೊಡಬೇಕಾಗಿದೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗುವಂತೆ ವೈದ್ಯರು ಜನರಿಗೆ ಸಿಗಬೇಕು. ಇದರಿಂದ ಎಷ್ಟೋ ಬಡ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.